ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಎಲ್ಲರಿಗೂ ನಮಸ್ಕಾರ. ಹೊಸದುರ್ಗದ ಎಲ್ಲ ನಾಗರಿಕರು ಮತ್ತು ಪುರಸಭೆಯ ನೌಕರರು ಮತ್ತು ಪೌರಕಾರ್ಮಿಕರು, ಈ ದಿನ ಹೊಸದುರ್ಗದ ಪ್ರಸಿದ್ಧ ಹೊಂಡವಾದಂಥ ಅಪ್ಪಸ್ವಾಮಿ ಹೊಂಡದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮತ್ತು ಹೂಳೆತ್ತುವ ಕಾರ್ಯವನ್ನು ಎಲ್ಲರೂ ಸೇರಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಅಭೂತಪೂರ್ವವಾಗಿ ಪ್ರಾರಂಭವಾಗಿದೆ. ಈ 7 ವರ್ಷದಿಂದ ನಾವು ಇದೇ ರೀತಿ ಈ ಸ್ವಚ್ಛತಾ ಕಾರ್ಯನ ಮಾಡಿದ್ವಿ. ಅವತ್ತಿನಿಂದ ಇವತ್ತವರೆಗೂ ಹೊಂಡ ತುಂಬ ಖಾಲಿನೇ ಆಗಿರಲ್ಲ. ಈ ಸತಿ ಸ್ವಲ್ಪ ಮಳೆಗಾಲ ಕಮ್ಮಿ ಇರೋದ್ರಿಂದ ಹೊಂಡ ಖಾಲಿಯಾಗಿರೋದ್ರಿಂದ ಹೂಳೆತ್ತೋಕೆ ನಮಗೆ ಸಹಕಾರ ಆಗಿದೆ. ಮತ್ತು ಹೊಸದುರ್ಗದ ನಾಗರಿಕರು ಮುಂದಿನ ವಾರವೂ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ದಯಮಾಡಿ ಎಲ್ಲ ನಾಗರಿಕರು ಮತ್ತು ಸ್ನೇಹಿತರು, ಮಿತ್ರರು ಮತ್ತು ಮಾರ್ನಿಂಗ್ ವಾಕ್ ಹೋಗುವಂಥ ಎಲ್ಲ ಸ್ನೇಹಿತರು, ದಯವಿಟ್ಟು ಬಂದು ಮುಂದಿನ ವಾರ ಭಾನುವಾರ ಬೆಳಿಗ್ಗೆ 6 ರಿಂದ 10 ಗಂಟೆವರೆಗೆ ನಿಮ್ಮ ಶ್ರಮದಾನ ನೀಡಬೇಕು ಅಂತೇಳಿ ನಮ್ಮಲ್ಲಿ ಕಳಕಳಿಯಾಗಿ ಹೇಳ್ತೀವಿ. ಎಲ್ರಿಗೂ ನಮಸ್ಕಾರ. ಈ ದಿವಸ ಹೊಸದುರ್ಗ ನಾಗರಿಕರು ಮತ್ತು ಯುವ ಮಿತ್ರರು ಇವರ ಜೊತೆಯಲ್ಲಿ ಹೊಸದುರ್ಗ ಪುರಸಭೆಯ ಪೌರಕಾರ್ಮಿಕರು ಮತ್ತು ಅಧಿಕಾರಿ ವರ್ಗಗಳ ಸಹಕಾರದಿಂದ ಈ ಹೊಸದುರ್ಗ ನಗರದಲ್ಲಿ ಕೇಂದ್ರ ಭಾಗದಲ್ಲಿ ಇರತಕ್ಕಂಥ ಮಠದ ಹೊಂಡದ ಹೂಳೆತ್ತುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಬೆಳಗ್ಗೆ 6 ಗಂಟೆಗೆ ಚಾಲನೆ ಮಾಡಿ ಅಭೂತಪೂರ್ವವಾಗಿ ಎಲ್ಲರೂ ಕೈ ಜೋಡಿಸ್ಕೊಂಡು ಶ್ರಮದಾನ ಮಾಡಿ ಇವತ್ತು ಕಾರ್ಯಾರಂಭ ಮಾಡಿದ್ದೇವೆ. ಇಂಗ್ಲೀಷ್ನಲ್ಲಿ ಒಂದು ಪ್ರಾವರ್ಬ್ ಇದೆ, ವೆಲ್ ಬಿಗನ್ ಈಸ್ ಹಾಫ್ ಡನ್ ಅನ್ನೋ ಹಾಗೆ ಇವತ್ತು ಉತ್ತಮ ಆರಂಭವಾಗಿದೆ. ಕೆಲಸ ಹೆಚ್ಚು ಕಡಿಮೆ ಅರ್ಧ ಮುಗಿದಿದೆ ಅನ್ನೋ ಲೆಕ್ಕ. ಹಾಗಾಗಿ ಇವರೆಲ್ಲರ ಶ್ರಮದಾನದಿಂದ ಇವತ್ತು ಹೆಚ್ಚಿನ ರೀತಿಯಲ್ಲಿ ಸಹಕಾರದಿಂದ ಈ ನಗರದ ಕೇಂದ್ರ ಭಾಗದ ಮಠದ ಹೊಂಡದಲ್ಲಿ ಹೂಳೆತ್ತು ಕಾರ್ಯಕ್ರಮ ವಿದ್ಯುತ್ವಾಗಿ ಚಾಲನೆ ಆಗಿದೆ. ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತದ್ದು SPYSS ಯೋಗ ಮಾಡ್ತಾ ಇರೋ ಸಾಧನೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಾಧಕರು ಕೂಡ ಇವತ್ತು ಬಂದು ನಮ್ಮ ಜೊತೆಗೆ ಕೈ ಜೋಡಿಸಿದ್ರು. ಅವರಿಗೂ ಕೂಡ ಈ ಎಲ್ಲರ ಪರವಾಗಿ, ಯುವ ಮಿತ್ರರು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯ ಅರ್ಧ ಆಗಿರೋದ್ರಿಂದ ಮುಂದಿನ ವಾರವೂ ಸಹ ನಾವು ಹೆಚ್ಚಿನ ರೀತಿಯಲ್ಲಿ ಸೇರಿಕೊಂಡು ಈ ಮಳೆ ಬರುವ ಮುಂಚೆ ಒಂದು ಹೂಳೆತ್ತನ್ನು ಎತ್ತಿದರೆ ನೀರು ಹೆಚ್ಚಿನ ರೀತಿಯಲ್ಲಿ ಸಂಗ್ರಹಣೆಯಾಗಿ ನಗರದ ಹೆಚ್ಚಿನ ಭಾಗದಲ್ಲಿ ಇರ್ತಕ್ಕಂಥ ಬೋರ್ಗಳಿಗೆ ಜೀವಜಲ ತುಂಬಿಕೊಳ್ಳೋದ್ರಲ್ಲಿ ಸಹಕಾರಿಯಾಗ್ತದೆ. ಆದ್ದರಿಂದ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮತ್ತು ಯುವ ಮಿತ್ರರಲ್ಲಿ ನಾನು ಬೇಡ್ಕೊಳ್ಳೋದು ಇಷ್ಟೇ. ದಯಮಾಡಿ ಮುಂದಿನ ಭಾನುವಾರ ಬೆಳಗ್ಗೆ 6 ಗಂಟೆಗೆ ಮತ್ತೆ ಸೇರಿ ಈ ಒಂದು ಹೂಳೆತ್ತುವ ಕಾರ್ಯಕ್ರಮವನ್ನು ಮುಂದುವರಿಸೋಣ, ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋಣ. ಇದು ನಮ್ಮೆಲ್ಲರ ಜವಾಬ್ದಾರಿಯೂ ಕೂಡ ಹೌದು, ಹಾಗೂ ನಮ್ಮ ಕರ್ತವ್ಯವೂ ಕೂಡ ಹೌದು. ಈ ವಿಚಾರವಾಗಿ ಈ ಒಂದು ಘೋಷಣೆಗೆ ತಮ್ಮೆಲ್ಲರ ಸಹಕಾರ ಇರಲಿ. ನಗರದ ಯುವ ಮಿತ್ರರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದೇ ರೀತಿಯ ಸಹಕಾರಗಳು ಮುಂದೆ ನಾವು ಹಮ್ಮಿಕೊಳ್ಳುವ ಎಲ್ಲ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಕೈ ಜೋಡಣೆ ಇರಲಿ, ಸಹಕಾರ ಇರಲಿ ಅಂತಂದು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದು ನಿಮ್ಮ ಧ್ವನಿ.